ಬಸ್ಸು ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮ್ಯಾಮ್, ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಸುಮಾರು ದಿನ ಆದ್ಮೇಲೆ PKL ಪ್ರೋ ಕಬಡ್ಡಿ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೇನು ಸ್ವಲ್ಪ ದಿನ, 2 ದಿನದಲ್ಲಿ ಸ್ಟಾರ್ಟ್ ಆಗ್ತಿದೆ ಪ್ರೋ ಕಬಡ್ಡಿ. ಮೊದಲನೇ ಮ್ಯಾಚು ನಮ್ಮ ಬೆಂಗಳೂರು ಬುಲ್ಸ್ದು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ಅದು 3ನೇ ತಾರೀಕು ನಡೆಯುತ್ತೆ, ಗುಜರಾತ್ ಜೈಂಟ್ಸ್ ವಿರುದ್ಧ. ಸೊ ಈಗಿರಲಿ, ಎಕ್ಸೈಟೆಡ್ಲಿ ವೆಯ್ಟಿಂಗು ನಾವಂತೂ. ಸೊ ಅದಕ್ಕಿಂತ ಮುಂಚೆ ಒಂದು ಬಿಗ್ ಅಪ್ಡೇಟ್ ಬಂದ್ಬಿಡಿದೆ ಮ್ಯಾಚ್ಗೆ ಹೋಗೋಕ್ಕಿಂತ ಮುಂಚೆ. ಅದ್ಯಾವುದು ಅಂದರೆ, ನಮ್ಮ ಬೆಂಗಳೂರು ಬುಲ್ಸ್ ಕ್ಯಾಪ್ಟನ್ನು ಡಿಕ್ಲೇರ್ ಆಗಿದ್ದಾರೆ, ಅನೌನ್ಸ್ಮೆಂಟ್ ಅಫಿಷಿಯಲಿ ಬಂತು. ಯಾರು ಅಫಿಷಿಯಲ್ ಕ್ಯಾಪ್ಟನ್ ಆಫ್ ಬೆಂಗಳೂರು ಬುಲ್ಸ್ 2024ಗೆ ಅಂತ, 2023 ಆ್ಯಂಡ್ 2024, ಆಮೇಲೆ ಏನು ಗುರು 2024 ಅಂತಿದ್ದೀನಿ. ಓಕೆ, 2 ವರ್ಷನೂ ಆಗೋದ್ರಿಂದ 2023 ಅನ್ಕೊಳ್ಳಿ, 2024 ಆದರೂ ಅನ್ಕೊಳ್ಳಿ. ಸೊ ಓಕೆ, ಯಾರಮ್ಮ ಕ್ಯಾಪ್ಟನ್ನು? ಸೌರಭ್ ನಾಂದಲ್ ಕ್ಯಾಪ್ಟನ್ ಆಗಿ ಡಿಸೈಡ್ ಆಗಿದ್ದಾರೆ, ಡಿಕ್ಲೇರ್ ಆಗಿದ್ದಾರೆ. ಏನಕ್ಕೆ ಅಂದರೆ, ಸ್ಟಾರ್ಟಿಂಗ್ 7ನಲ್ಲಿ 100% ಇರುವಂಥ ಪ್ಲೇಯರ್ಗಳನ್ನ ಮಾತ್ರ ಕ್ಯಾಪ್ಟನ್ ಆಗಿ ನಿಗದಿ ಮಾಡಬೇಕು. ಸೊ ಅದೇ ಥರ 100% ಸ್ಟಾರ್ಟಿಂಗ್ 7ನಲ್ಲಿ ಬೈ ಡಿಫಾಲ್ಟ್ ಡಿಫೆಂಡರಲ್ಲಿ ಮುಂದೆ ಇರುವಂಥವ್ರು ಯಾವಾಗಲೂ ಸೌರಭ್ ನಾಂದಲ್. ಸೊ ಆದ್ದರಿಂದ 100% ಒಬ್ಬ ಖಡಕ್ ಆಗಿರೋಂಥ, ಅಂದರೆ ಚೆನ್ನಾಗಿರುವಂಥ ಕ್ಯಾಪ್ಟನನ್ನೇ ಡಿಕ್ಲೇರ್ ಮಾಡಿದ್ರು ಅಂತ ಹೇಳ್ಬೇಕು. ಏನು ಗುರು, ಬೇರೆ ಯಾರು ಇರಲಿಲ್ಲ 100% ಸ್ಟಾರ್ಟಿಂಗ್ ಸೆವೆನ್ ಆಡೋರು, ಇವ್ರನ್ನೇ ಆಡಿಸ್ಬೇಕಿತ್ತು ಕ್ಯಾಪ್ಟನ್ ಆಗಿ ಅಂತ ಕೇಳಿದ್ರೆ, ಬೇರೆಯವರು ಇದರ ಇಲ್ಲ ಅಂತಲ್ಲ, ಬಟ್ ಇವರು ಡಿಫೆಂಡರ್ ಅಂತ ಬಂದಾಗ ಇವರು ಪಕ್ಕ 7ನಲ್ಲಂತೂ ಖಂಡಿತ ಇದ್ದೇ ಇರ್ತಾರೆ. ಲಾಸ್ಟ್ ಟೈಮು ಮಹೇಂದ್ರ ಸಿಂಗ್ ಅವ್ರನ್ನ ಮಾಡಿರಲ್ಲ ಆ ಥರ ಅಲ್ಲ, ಯಾಕಂದರೆ ಅವರೇ ನೆಟ್ಟಾಗಿ ಆಡ್ತಿರಲ್ಲ ಮಹೇಂದ್ರ ಸಿಂಗ್ ಅವ್ರನ್ನ. ಕ್ಯಾಪ್ಟನ್ ಮಾಡು ಕೂಡ ನನಗೇನು ಪ್ರಯೋಜನ ಇಲ್ಲ ಅಂತ ಅನ್ನಿಸ್ತು, ಯಾಕಂದರೆ ಅವ್ರು ಎಲ್ಲ ಗೇಮು ಬರೋದು, ಚೆನ್ನಾಗಿ ಆಡದೇ ಇರೋದು. ಸೊ ಮತ್ತೆ ಕ್ಯಾಪ್ಟನ್ಸಿ ಏನೋ ಅದಷ್ಟು ನಮಗೆ ಕ್ಯಾಪ್ಟನ್ಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಸೊ ಈ ಸಲ ಇವರು ಎಲ್ಲ ಮ್ಯಾಚು ಸ್ಟಾರ್ಟಿಂಗ್ 7ನಲ್ಲಿ ಇರೋದ್ರಿಂದ ಬೆಟರ್ ಕನ್ವಿನ್ಸಿಂಗ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಒಂದೇನು ಅಂದರೆ, ಬೆಂಕಿ ಭರತ್ನ ಕ್ಯಾಪ್ಟನ್ ಮಾಡಬೇಕಿತ್ತು ಅಲ್ವಾ ಗುರು? ಏನಕ್ಕೆ ಇವ್ರನ್ನ ಮಾಡಿದರೆ? ಅವ್ರು ಎಲ್ಲ ಮ್ಯಾಚು ಸ್ಟಾರ್ಟಿಂಗ್ 7ನಲ್ಲಿ ಇರೋಲ್ವಾ, ಅದು ಇದು ಅಂತೆಲ್ಲ ಕೇಳ್ತಾ ಇದ್ದೀರಾ. ಬೆಂಕಿ ಭರತ್ ರಿಲೇಟೆಡ್ ಅಪ್ಡೇಟ್ ಏನು ಗುರು? ಯಾಕೆ ಬೆಂಗಳೂರು ಬುಲ್ಸ್ ಅವ್ರ ರಿಲೇಟೆಡ್ ಏನೂ ಪೋಸ್ಟ್ ಮಾಡ್ತಾ ಇಲ್ಲ, ಏನೂ ಅವ್ರ ಬಗ್ಗೆ ಉತ್ತರನೇ ಕೊಡ್ತಾ ಇಲ್ಲವಲ್ಲ, ಬೆಂಕಿ ಭರತ್ ಬಗ್ಗೆ ಮಾತಾಡ್ತಾನೇ ಇಲ್ವಲ್ಲ, ಏನಾದರೂ ಭರತ್ ಹುಡ ಅಂತೆಲ್ಲ ಕೇಳ್ತಾ ಇದ್ದೀರಾ. ಇಲ್ಲಿ ಬೆಂಕಿ ಭರತ್ಗೆ ಕ್ಯಾಪ್ಟನ್ಸಿ ಕೊಡೋದಿರಲಿ, ಅವ್ರು ಅವೈಲೇಬಲ್ ಆಗಿಲ್ಲ, ಅಲ್ಲಿ ಪ್ರಾಕ್ಟೀಸ್ ಸೆಷನ್ಗೂ ಕೂಡ ಬಂದಿಲ್ಲ ಅವರು. ಏನಕ್ಕೂ ಅಂಥದ್ದೇನಾಯಿತು, ಮುನ್ಸ್ಕಿನ್ಸ್ಕೊಂಬಿಟ್ಟಾರ ನಮ್ಮ ಬೆಂಗಳೂರು ಬುಲ್ಸ್ ಮೇಲೆ ಅಂತ ಕೇಳಿದ್ರೆ, ಹಂಗಲ್ವಂತೆ, ಏನೋ ಇಂಜುರಿ ಆಗಿದೆ ಅಂತ ಅಪ್ಡೇಟ್ ಬರ್ತಿದೆ. ಇದು ಬೆಂಗಳೂರು ಬುಲ್ಸ್ ಏನು ಕನ್ಫರ್ಮ್ ಮಾಡಿಲ್ಲ ಇಂಜುರಿ ಆಗಿದೆ, ಏನು ಇಂಜುರಿ ಆಗಿದೆ, ಎಲ್ಲಿ ಇಂಜುರಿ ಆಗಿದೆ, ಎಷ್ಟು ದಿನ ಬೇಗ ರಿಕವರ್ ಆಗೋದಕ್ಕೆ, ಅಥವಾ ಅವರು ಅವೈಲೇಬಲ್ ಇರ್ತಾರೆ ಈ ಸೀಸನ್ಗೆ, ಅಥವಾ ಅವೈಲೇಬಲ್ ಇರೋದಿಲ್ವಾ, ಅದು ಇದು ಅಂತೆಲ್ಲ ಏನು ಸಹ ಕನ್ಫರ್ಮ್ ಮಾಡಿಲ್ಲ. ಬೆಂಗಳೂರು ಬುಲ್ಸ್ ಒಂದು ಬಿಗ್ ಬ್ಲೋ ಆಗುವಂಥ ಸಾಧ್ಯತೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಬೆಂಗಳೂರು ಬುಲ್ಸ್ ಇದ್ರ ಬಗ್ಗೆ ಇದ್ರ ರಿಲೇಟೆಡು ಪ್ರಿಸೈಸ್ ಆಗಿ ಒಂದು ಅಪ್ಡೇಟ್ ಕೊಡಬೇಕು. ಬೆಂಕಿ ಭರತ್ ಅವ್ರು ಯಾವಾಗ ಬರ್ತಾರೆ, ಏನಾಗಿದೆ ಅವ್ರಿಗೆ, ಏನು ಇಂಜುರಿ ಆಗಿದೆ, ಆಗಿದ್ರು ಎಷ್ಟು ದಿನ ಬೇಕು ರಿಕವರಿಗೆ, ಎಷ್ಟು ಮ್ಯಾಚ್ ಇರೋದಿಲ್ಲ, ಎಷ್ಟು ಮ್ಯಾಚ್ ಇರ್ತಾರೆ, ಅಥವಾ ಬರ್ತಾರ ಮ್ಯಾಚ್ ಆಡೋಕ್ಕಿನ ಮುಂಚೆನೇ ಬರ್ತಾರ, ಅದು ಇದು ಅಂತೆಲ್ಲ ಏನು ಸಡನ್ನಾಗಿ ಬಂದ್ಬಿಟ್ಟಂತೂ ಆಡೋದಕ್ಕಾಗೋದಿಲ್ಲ, ಇಂಜುರಿ ಆಗಿರೋಂಥ ಪ್ಲೇಯರು. ಸೊ ಪ್ರಾಕ್ಟೀಸ್ ಅದು ಇದೆಲ್ಲ ಬೇಕಾಗುತ್ತೆ, ನೋಡೋಣ ಗುರು ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಒಂದು ಬಿಗ್ ಡಿಸಪಾಯಿಂಟ್ಮೆಂಟ್ ಅಂತ ನಮ್ಮ ಬೆಂಗಳೂರು ಬುಲ್ಸ್ಗೆ ಕಾದಿತ್ತು. ಅದು ಬೆಂಕಿ ಬರೋತ್ತಂದು ಅವರಿಗೆ ಕ್ಯಾಪ್ಟನ್ಸಿ ಕೊಡೋದಿರಲಿ, ಅವ್ರು ಅವೈಲೇಬಲ್ ಇಲ್ವಲ್ಲ, ಇನ್ನೆಲ್ಲಿಂದ ಕ್ಯಾಪ್ಟನ್ಸನ್ನು ತೊಗೊಂಬಂದು ಕೊಡ್ತಾರೆ ಅವರಿಗೆ. ಸೊ ಇವಾಗಂತೂ ನಮ್ಮ ಬೆಂಗಳೂರು ಬುಲ್ಸ್ ಸ್ವಲ್ಪ ಸ್ಟ್ರಗ್ಲಿಂಗ್ ಥರನೇ ಕಾಣಿಸ್ತಿದೆ, ಯಾಕಂದರೆ ಬೆಂಕಿ ಬರತ ಒನ್ ಆಫ್ ದ ಮೈನ್ ರೈಡರ್ ನಮಗೆ ಬರತ್ ಇತ್ತು ಅಂತಂದ್ರೆ ಎಲ್ಲರೂ ಒಂಟಿ ಸಲಗ ಥರ ಅವನ ಅಜ್ಜಿ ಗಬರಾಡ್ಕೊಂಡು ಬರ್ತಾರೆ ಅಂತ ಅನ್ಕೊಂತಿದ್ವಿ ನಾವು. ಇವಾಗ ಬರತ್ತೇ ಇಲ್ಲ ಅಂತಂದರೆ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಒಂಥರ ಕೈ ಕಿತ್ತಾಕ್ತಂಗೆ, ರೈಟ್ ಹ್ಯಾಂಡ್ ಕಿತ್ತಾಕ್ತಂಗೆ ಆಗೋಗ್ಬಿಟ್ಟಿ ನಮ್ಮ ಬೆಂಗಳೂರು ಬುಲ್ಸ್ಗೆ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಸೌರಭ್ ನಾಂದಲ್ ಅವರು ಕ್ಯಾಪ್ಟನ್ಸಿನ ನಿಭಾಯಿಸ್ತಾರೆ, ನೋಡಬೇಕಷ್ಟೇ. ಫಸ್ಟ್ ಮ್ಯಾಚ್ಗೆ ಬೆಂಕಿ ಭರತ್ ಅವ್ರ ಅವೈಲೇಬಿಲಿಟಿ ಇದೆಯೋ ಇಲ್ವೋ ಅಂತ ಅಫಿಷಿಯಲ್ ಕನ್ಫರ್ಮೇಷನ್ ಬೆಂಗಳೂರು ಬುಲ್ಸ್ ಕೊಡಬೇಕು. ಅದನ್ನ ಕೊಡ್ತಾ ಇಲ್ಲ, ಅದು ಏನು ಇಂಜುರಿ ಆಗಿದೆ ಅಂತ ಕೂಡ ಹೇಳ್ತಾ ಇಲ್ಲ. ಅವರೇನಾದ್ರು ಅವೈಲೇಬಲ್ ಆಗೋ ಥರ ಇದೆಯಾ ಈ ಸೀಸನಲ್ಲಿ, ಅಥವಾ ಪವನ್ ಸಿರಾವತ್ ಥರ ಲಾಸ್ಟ್ ಸೀಸನ್ ಫುಲ್ ಕಂಪ್ಲೀಟ್ ಆಡಿಲ್ವೋ, ಆ ಥರ ಇಂಜುರಿ ಏನಾದ್ರೂ ಆಗೋಗ್ಬಿಡಿ, ಸೀರಿಯಸ್ ಇಂಜುರಿ ಅಂತ ನಮಗಂತೂ ಗೊತ್ತಿಲ್ಲ. ಏನಾದ್ರು ಸಿಕ್ಕಾಪಟ್ಟೆ ಜನ ಹೇಳ್ತಾರೆ ಟ್ರೇಡ್ ಮಾಡಿ ಅಂತ. IPL ಇವಾಗ ಟ್ರೇಡ್ ನಡೀತಿದ್ದಿಲ್ಲ, ಟ್ರೇಡು ಅದು ಇದು ಎಲ್ಲ. ಇದು ನೋಡ್ಬಿಟ್ಟು ಬೆಂಕಿ ಭರತ್ಗೆ ಇಂಜುರಿ ಆಗಿರೋದ್ರಿಂದ ಪವನ್ ಅಣ್ಣನ ಅಲ್ಲಿಂದ ಟ್ರೇಡ್ ಮಾಡ್ಬಿಡಿ ಇಲ್ಲಿಗೆ, ಅದು ಇದು ಅಂತೆಲ್ಲ ಸುಮಾರು ಜನ ಕಾಮಿಡಿ ಗಿಮಿಡಿ ಮಾಡ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ. ಅಂದರೆ ಬೆಂಗಳೂರು ಬುಲ್ಸ್ ಅಕೌಂಟ್ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಿರೋದು, ನಮ್ಮ ಕಮೆಂಟ್ ಸೆಕ್ಷನಲ್ಲ. ಸೊ ನಿಮಗೇನು ಅನ್ನಿಸ್ತಿದೆ ಗುರು, ನಮ್ಮ ಬೆಂಗಳೂರು ಬುಲ್ಸ್ಗೆ ಬೆಂಕಿ ಭರತ್ ಅವ್ರು ಇಂಜುರಿ ಆಗಿರೋದು ಇದು ಒಂದು ಬಿಗ್ ಬ್ಲೋ ಅಂತ ಅನ್ನಿಸ್ತಿಲ್ವಾ ನಿಮಗೆ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡ್ಬಿಟ್ಟು ತಿಳಿಸಿ. ಬೆಂಕಿ ಭರತ್ ಇಲ್ಲದಂಗೆ ಸೀಸನನ್ನು ಊಹೆ ಮಾಡ್ಕೊಳೋದಕ್ಕೆ ಆಗೋದಿಲ್ಲ. ಆದಷ್ಟು ಬೇಗ ರಿಕವರ್ ಆಗಿ ಆದಷ್ಟು ಬೇಗ ನಮ್ಮ ಬೆಂಗಳೂರು ಬುಲ್ಸ್ಗೆ ಬಂದು ಮೊದಲನೇ ಮ್ಯಾಚಿಂದನೇ ಅವೈಲೇಬಲ್ ಆಗ್ಬಿಟ್ರೆ ಇನ್ನೂ ಖುಷಿ ಇರುತ್ತೆ ನಮಗೆ. ಕಾದು ನೋಡೋಣ ಅದು ಏನು ಆಗುತ್ತೆ ಅಂತ. ನಿಮ್ಮ ಅಭಿಪ್ರಾಯ ಏನು ಸೌರಭ್ ನಾಂದಲ್ ಅವರ ಕ್ಯಾಪ್ಟನ್ಸಿ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿದ್ದೀನಿ. ಸಿಗೋಣ ಒಬ್ಬ.